ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಚಾಪ್ಟರ್ ನಂಬರ್ 8 ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ 1. ಸೊ ಇದರಲ್ಲಿ ಏನೇನು ಪ್ರಶ್ನೆಗಳು ಬರಬಹುದು ಅದನ್ನು ಡಿಸ್ಕಸ್ ಮಾಡೋಣ. ಸೊ ಪ್ರಶ್ನೆ ನಂಬರ್ 1, ಡ್ಯಾಶ್ ಲೈಫ್ ಇನ್ಶೂರೆನ್ಸ್ ಪೇಸ್ ಆಫ್ ದ ಪಾಲಿಸಿ ಹೋಲ್ಡರ್ಸ್ ಮಾರ್ಟ್ಗೇಜ್ ಇನ್ ದ ಇವೆಂಟ್ ಆಫ್ ಪರ್ಸನ್ಸ್ ಡೆತ್. ಸೊ ಕೆಳಗಿನ ಯಾವ ಇನ್ಶೂರೆನ್ಸು ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಒತ್ತೆ ಇಟ್ಟಿರ್ತೀವಲ್ಲ, ಮಾರ್ಟ್ಗೇಜ್ ರಿಡೆಂಪ್ಷನ್ ಇನ್ಶೂರೆನ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಮಾರ್ಟ್ಗೇಜ್ ಇನ್ಶೂರೆನ್ಸ್ ಏನು ಮಾಡುತ್ತೆ ನಿಮಗೆ, ಇನ್ ಕೇಸ್ ಆಫ್ ಪರ್ಸನ್ಸ್ ಡೆತ್, ಅವರೇನಾದರೂ ಆಸ್ತಿಯನ್ನು ಒತ್ತೆ ಇಟ್ಟಿದ್ರೆ ಅದಕ್ಕೆ ಪೇ ಮಾಡುತ್ತೆ. ಸೊ ಅದಕ್ಕೆ ಏನಂತೀವಿ ನಾವು, ಮಾರ್ಟ್ಗೇಜ್ ಇನ್ಶೂರೆನ್ಸ್ ಅಂತೀವಿ. ಓಕೆ, the dash the premium paid by you towards your life insurance, the dash will be the compensation paid to the beneficiary in the event of your death. ಏನು ಸರ್ ಪ್ರಶ್ನೆ ಅರ್ಥ ಆಯ್ತಾ? ಡ್ಯಾಶ್ ದ ಪ್ರೀಮಿಯಂ ಪೇಡ್, ಡ್ಯಾಶ್ ದ ಕಾಂಪನ್ಸೇಷನ್ ಪೇಡ್. ಸೊ ಇಲ್ಲಿ ಸಿಂಪಲ್ ಏನಪ್ಪ ಅಂದರೆ, ನಾವು ಹೈಯರ್ ಪ್ರೀಮಿಯಂ ಪೇ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಹೈಯರ್ ದ ಪ್ರೀಮಿಯಂ ಪೇಡ್, ದ ಹೈಯರ್ ವಿಲ್ ಬಿ ದ ಕಾಂಪನ್ಸೇಷನ್ ಪೇಡ್, ಅಷ್ಟೇ. ಪ್ರೀಮಿಯಂ ಕಡಿಮೆ ಪೇ ಮಾಡಿದ್ರೆ ಕಡಿಮೆ ಬೆನಿಫಿಟ್ ಸಿಗುತ್ತೆ, ಜಾಸ್ತಿ ಪೇ ಮಾಡಿದ್ರೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಚಲೋ, ಪ್ರಶ್ನೆ ನಂಬರ್ 3, ವಿಚ್ ಆಫ್ ದ ಬಿಲೋ ಆಪ್ಷನ್ ಈಸ್ ಕರೆಕ್ಟ್ ವಿತ್ ರಿಗಾರ್ಡ್ಸ್ ಟು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್. ವಿಚ್ ಆಫ್ ದ ಬಿಲೋ ಆಪ್ಷನ್ ಈಸ್ ಕರೆಕ್ಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇಂದ ಯಾವುದು ಸರಿಯಾದ ಉತ್ತರ? ನೆಕ್ಸ್ಟ್, ದ ಟರ್ಮ್ ಇನ್ಶೂರೆನ್ಸ್ ಕ್ಯಾನ್ ಬಿ ಬ್ರಾಟ್ ಆಸ್ ಸ್ಟ್ಯಾಂಡ್ ಅಲೋನ್ ಪಾಲಿಸಿ ಆಸ್ ವೆಲ್ ಆರ್ ಆಸ್ ಅ ರೈಡರ್. ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ನಾವೇನು ಮಾಡ್ಬೋದು, ಒಂದು ಸ್ಟ್ಯಾಂಡ್ ಅಲೋನ್ ಪಾಲಿಸಿ ಅಂತಲೂ ಖರೀದಿ ಮಾಡಬಹುದು, ಅಥವಾ ಬೇರೆ ಒಂದು ಪಾಲಿಸಿ ಜೊತೆ, ಯಾವುದೋ ಎಂಡೋಮೆಂಟ್ ಪಾಲಿಸಿ ಜೊತೆ ನಾವೇನು ಮಾಡ್ಬೋದು, ಅದನ್ನು ರೈಡರ್ ಅಂತಲೂ ಕನ್ಸಿಡರ್ ಮಾಡಬಹುದು. ಓಕೆ, ಮುಂದಿನ ಪ್ರಶ್ನೆ ಹೋಗುವ. ಚಲೋ, ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಇನ್ ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸ್ ದ ಪ್ರೀಮಿಯಂ ಪೇಡ್ ಸಮ್ಟೈಮ್ಸ್ ಏನಿರುತ್ತೆ, ನಾವೇನು ಇನ್ಶೂರೆನ್ಸ್ ಪೇ ಮಾಡ್ತಾ ಇರ್ತೀವಲ್ಲ, ಡಿಕ್ರೀಸಿಂಗ್ ಟರ್ಮ್ ಲೆವೆಲ್ ಟರ್ಮ್ ಅಂದರೆ ಗೊತ್ತಾ, ಪ್ರೀಮಿಯಂ ಲೆವೆಲ್ ಇರುತ್ತೆ. ಓಕೆ, ಸೊ ಡಿಕ್ರೀಸಿಂಗ್ ಟರ್ಮ್ ಅಶ್ಯೂರೆನ್ಸಲ್ಲಿ ನಮ್ಮ ಸಮ್ ಅಶ್ಯೂರ್ಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಬಟ್ ಪ್ರೀಮಿಯಂ ಕಾನ್ಸ್ಟೆಂಟ್ ಇರುತ್ತೆ ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸಲ್ಲಿ. ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸ್ ಅಂದರೆ ಯಾವುದು? ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸ್ ಅಂದರೆ ಮಾರ್ಟ್ಗೇಜ್ ರಿಡೆಂಪ್ಷನ್ ಇನ್ಶೂರೆನ್ಸ್. ಸೊ ಅದರಲ್ಲಿ ನಮ್ಮದು ಸಮ್ ಅಶ್ಯೂರ್ಡ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಯೂಸಿಂಗ್ ದ ಕನ್ವರ್ಸೇಷನ್ ಆಪ್ಷನ್, ಯೂಸಿಂಗ್ ದ ಕನ್ವರ್ಷನ್ ಆಪ್ಷನ್ ಪ್ರೆಸೆಂಟ್ ಇನ್ ಟರ್ಮ್ ಪಾಲಿಸಿ, ಯು ಕ್ಯಾನ್ ಕನ್ವರ್ಟ್ ದ ಸೇಮ್ ಇನ್ ಟು, ಅಂದರೆ ಯಾವ ಪಾಲಿಸಿಯನ್ನು ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ? ಸರ್, ನೀವು ಟರ್ಮ್ ಪಾಲಿಸಿಯನ್ನು ಹೋಲ್ ಲೈಫ್ ಪಾಲಿಸಿಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ, ಟರ್ಮನ್ನು ಎಂಡೋಮೆಂಟಲ್ಲಿ ಬರೋದಿಲ್ಲ, ಅಥವಾ ಎಂಡೋಮೆಂಟನ್ನು ಟರ್ಮಲ್ಲಿ ಬರೋದಿಲ್ಲ. ನಿಮ್ಮ ಹತ್ರ ಟರ್ಮ್ ಪಾಲಿಸಿ ಇದ್ದರೆ ಅದನ್ನು ಏನು ಮಾಡಬಹುದು, ನಾವು ಹೋಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗೆ ಕನ್ವರ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್? ಪ್ರೈಮರಿ ಪ್ರಾಡಕ್ಟ್ ಪರ್ಪಸ್, ಉದ್ದೇಶ ಏನು ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ದು? ಸರ್, ಉದ್ದೇಶ ಏನು ಅಂದರೆ, ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಲಾಸ್ ಆಫ್ ಎಕನಾಮಿಕ್ ವ್ಯಾಲ್ಯೂ ಆಫ್ ಎನ್ ಇಂಡಿವಿಜುವಲ್ಸ್ ಪ್ರೊಡಕ್ಟಿವ್ ಅಬಿಲಿಟೀಸ್. ಒಂದು ಆಸ್ತಿಯ ಎಕನಾಮಿಕ್ ವ್ಯಾಲ್ಯೂ ಅಥವಾ ಫೈನಾನ್ಷಿಯಲ್ ವ್ಯಾಲ್ಯೂನ ರಕ್ಷಣೆ ಮಾಡೋದೇ ಇನ್ಶೂರೆನ್ಸ್ ಮುಖ್ಯ ಉದ್ದೇಶ ಆಗಿದೆ. ಮುಂದಿನ ಪ್ರಶ್ನೆ 7, ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಅಡ್ವೈಸ್ ಟು ಪರ್ಚೇಸ್ ಟರ್ಮ್ ಪ್ಲಾನ್? ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಅಡ್ವೈಸ್ಡ್ ಟು ಪರ್ಚೇಸ್ ಯಾರಿಗೆ ನಾವು ಒಂದು ಟರ್ಮ್ ಪ್ಲಾನನ್ನು ಕೊಡೋದು ಅಡ್ವೈಸೇಬಲ್? ಸರ್, ಯಾರಿಗೆ ಕೊಡಬೇಕು ಅಂದರೆ, ಆ್ಯನ್ ಇಂಡಿವಿಜುವಲ್ ಹೂ ನೀಡ್ಸ್ ಇನ್ಶೂರೆನ್ಸ್ ಬಟ್ ಹ್ಯಾಸ್ ಅ ಲೋ ಬಜೆಟ್. ಸೊ ಇವರಿಗೆ ನೀವೇನು ಮಾಡಬಹುದು, ಒಂದು ಟರ್ಮ್ ಪ್ಲಾನನ್ನು ಸಜೆಸ್ಟ್ ಮಾಡ್ಬೋದು. ಕಡಿಮೆ ಅವ್ರದ್ದು ಇನ್ಕಮ್ ತುಂಬ ಕಡಿಮೆ ಇದೆ, ಜಾಸ್ತಿ ಪೇಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂಥವ್ರಿಗೆ ನಾವೇನು ಮಾಡ್ಬೋದು,
ಟರ್ಮ್ ಇನ್ಶೂರೆನ್ಸ್ ಅನ್ನು ಸಜೆಸ್ಟ್ ಮಾಡಬಹುದು. ಓಕೆ, ಮುಂದೆ ಹೋಗುವ. ವಿಚ್ ಇಸ್ ದ ಬಿಲೋ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ವಿತ್ ರಿಗಾರ್ಡ್ಸ್ ಟು ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸ್? ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ವಿತ್ ರಿಗಾರ್ಡ್ಸ್ ಟು ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸ್? ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡಿದರೆ ಕೆಳಗಿನ ಯಾವುದು ಇನ್ಕರೆಕ್ಟ್ ಆಗಿದೆ? ಪ್ರೀಮಿಯಂ ಅಮೌಂಟ್ ಡಿಕ್ರೀಸ್ ವಿತ್ ದ ಟರ್ಮ್ ಆಫ್ ಕವರೇಜ್. ಸೊ ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸಲ್ಲಿ ಬರೀ ಸಮ್ ಅಶ್ಯೂರ್ಡ್ ಅಷ್ಟೇ ಕಡಿಮೆ ಆಗುತ್ತೆ, ಪ್ರೀಮಿಯಂ ಕಡಿಮೆ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲೇನು ಸ್ಟೇಟ್ಮೆಂಟ್ ಇದೆಯಲ್ಲ ವಿಚ್ ಈಸ್ ಇನ್ಕರೆಕ್ಟ್ ಅಂತ. ಸೊ ಯಾವುದು ಇನ್ಕರೆಕ್ಟು? ಬಾಕಿ ಮೂರು ಕರೆಕ್ಟ್ ಇದೆ, ಇದು ಒಂದೇ ಇನ್ಕರೆಕ್ಟು. ಪ್ರೀಮಿಯಂ ಏನು ಡಿಕ್ರೀಸ್ ಆಗೋದಿಲ್ಲ, ಇದು ಇನ್ಕರೆಕ್ಟ್. ಓಕೆ, ಬಾಕಿ ಮೂರು ಕರೆಕ್ಟ್ ಇದೆ. ಏನೇನು ಕರೆಕ್ಟ್ ಇದೆ? ಒಂದು ಆಪ್ಷನ್ ಎ, ಡೆತ್ ಬೆನಿಫಿಟ್ ಅಮೌಂಟ್ ಡಿಕ್ರೀಸಸ್, ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದೆ. ಆಪ್ಷನ್ ನಂಬರ್ ಸಿ, ಆಪ್ಷನ್ ಸಿ, ಪ್ರೀಮಿಯಂ ರಿಮೇನ್ಸ್ ಲೆವೆಲ್ ಥ್ರೂಔಟ್ ದ ಟರ್ಮ್. ಸರಿ ಇದೆ, ಪ್ರೀಮಿಯಂ ಥ್ರೂಔಟ್ ಟರ್ಮ್ ಸೇಮ್ ಇರುತ್ತೆ. ಮಾರ್ಟ್ಗೇಜ್ ಆಪ್ಷನ್ ಡಿ, ಮಾರ್ಟ್ಗೇಜ್ ರಿಡೆಂಪ್ಷನ್ ಪ್ಲಾನ್ಸ್ ಆರ್ ಆನ್ ಎಕ್ಸಾಂಪಲ್ ಆಫ್ ಡಿಕ್ರೀಸಿಂಗ್ ಟರ್ಮ್. ಹೌದು, ಡಿಕ್ರೀಸಿಂಗ್ ಟರ್ಮ್ ಅಶ್ಯೂರೆನ್ಸ್ ಪ್ಲಾನ್ಗೆ ಮಾರ್ಟ್ಗೇಜ್ ಇನ್ಶೂರೆನ್ಸ್ ಇದು ಒಂದು ಉದಾಹರಣೆ. ಬಟ್ ಪ್ರೀಮಿಯಂ ಅಮೌಂಟ್ ಡಿಕ್ರೀಸ್ ಆಗುತ್ತೆ ಅಂದ್ರಲ್ಲ, ಇದು ಮಾತ್ರ ತಪ್ಪು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ವಿತ್ ರಿಗಾರ್ಡ್ಸ್ ಟು ಎಂಡೋಮೆಂಟ್ ಅಶ್ಯೂರೆನ್ಸ್ ಪ್ಲಾನ್? ಎಂಡೋಮೆಂಟ್ ಅಶ್ಯೂರೆನ್ಸ್ ಪ್ಲಾನ್ಗೆ ಕೆಳಗಿನ ಯಾವ ಸ್ಟೇಟ್ಮೆಂಟು ಕರೆಕ್ಟ್? ಇಟ್ ಹ್ಯಾಸ್ ಬೋತ್ ಡೆತ್ ಬೆನಿಫಿಟ್ ಆ್ಯಂಡ್ ಸರ್ವೈವಲ್ ಕಾಂಪೋನೆಂಟ್. ಆಬ್ವಿಯಸ್ಲಿ ಸಿ, ಎಂಡೋಮೆಂಟ್ ಅಂದರೆ ಏನು? ಎಂಡೋಮೆಂಟ್ ಅಂದರೆ ಅದರಲ್ಲಿ ನಿಮ್ಮ ಸೇವಿಂಗ್ಸ್ ಕಾಂಪೋನೆಂಟು ಇರುತ್ತೆ, ಆಮೇಲೆ ಇದು ಯಾವುದು ಡೆತ್ ಬೆನಿಫಿಟ್ ಕಾಂಪೋನೆಂಟು ಇರುತ್ತೆ. ಸೊ ಎಂಡೋಮೆಂಟ್ ತೊಗೊಂಡ್ರೆ ನೀವು ನಿಮಗೆ ಸೇವಿಂಗ್ಸು ಆಗುತ್ತೆ. ಅಂದರೆ ಇನ್ ಕೇಸ್ ಆಫ್ ಡೆತ್ನೂ ನಿಮ್ಗೆ ಬೆನಿಫಿಟ್ ಸಿಗುತ್ತೆ, ಆಮೇಲೆ ಇನ್ ಕೇಸ್ ಆಫ್ ಮೆಚ್ಯೂರಿಟಿನೂ ನಿಮಗೆ ಬೆನಿಫಿಟ್ ಸಿಗುತ್ತೆ. ಹೆನ್ಸ್ ದ ಆಪ್ಷನ್ ಈಸ್ ಸಿ. ಆಲ್ ದ ಬೆಸ್ಟ್ ಸರ್ ಎಲ್ಲರಿಗೂ. ದಯವಿಟ್ಟು ಪ್ರಶ್ನೆಗಳನ್ನು, ಈ ಪ್ರಶ್ನೆ ಉತ್ತರಗಳನ್ನು ಇನ್ನೊಂದ್ಸತಿ ರಿವಿಷನ್ ಮಾಡಿ, ಪಾಠಗಳನ್ನು ರಿವಿಷನ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.